ಸರ್ಕಾರವನ್ನು ಕೆಡವಲಿಕ್ಕೆ ಬಿಜೆಪಿಗರು ಮುಹೂರ್ತ ಏನಾದರೂ ಫಿಕ್ಸ್ ಮಾಡಿದಾರಾ? ಮಹಾರಾಷ್ಟ್ರ ಮಾದರಿಯಲ್ಲೇ ಕೈ ಸರ್ಕಾರವನ್ನು ಕೆಡವಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಈಗ ಹರಿದಾಡ್ತಾ ಇದೆ. ಲೋಕಸಭಾ ಚುನಾವಣೆ ಮುಗಿದ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಉರುಳಿ ಹೋಗುತ್ತೆ ಅನ್ನುವಂತಹ ಹೇಳಿಕೆಯನ್ನು ಬಿಜೆಪಿಯ ಬಹುತೇಕ ನಾಯಕರ ಬಾಯಲ್ಲಿ ಬರ್ತಾ ಇರುವಂತಹ ಮಾತುಗಳು. ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಕೆಡವಲಿಕ್ಕೆ ಬಿಜೆಪಿಗರು ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಹರಿದಾಡ್ತಾ ಇದೆ. ಮಹಾರಾಷ್ಟ್ರ ಮಾದರಿಯಲ್ಲೇ ಕೈ ಸರ್ಕಾರವನ್ನು ಕೆಡವಲಿಕ್ಕೆ ಕರ್ನಾಟಕದಲ್ಲಿ ಪ್ಲಾನ್ ನಡೀತಾ ಇದೆ ಅನ್ನುವಂತಹ ವಿಚಾರ ಕೂಡ ಹರಿದಾಡ್ತಾ ಇದೆ. ಇನ್ನು ಮಹಾರಾಷ್ಟ್ರದಲ್ಲಿ ಸಿಎಂ ಈಗ ಏಕನಾಥ ಶಿಂದೆ, ಅಂದರೆ ಉದ್ಧವ್ ಠಾಕ್ರೆ ಬಣ ಮತ್ತು ಏಕನಾಥ ಶಿಂದೆಯ ಎರಡು ಬಣಗಳಿದ್ದಾವೆ. ಅದರಲ್ಲಿ ಉದ್ಧವ್ ಠಾಕ್ರೆ ಬಣದಲ್ಲಿದ್ದಂತಹ ಹಲವಾರು ನಾಯಕರು ಈಗ ಏಕನಾಥ ಶಿಂದೆಯವರಿಗೆ ಬೆಂಬಲವನ್ನು ಕೊಟ್ಟು ಅವರು ಸರ್ಕಾರವನ್ನೇ ರಚನೆ ಮಾಡಿಬಿಟ್ರು. ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಪ್ಲ್ಯಾನ್ ನಡೀತಾ ಇದೆ ಅನ್ನುವಂತಹ ಮಾತುಗಳು ಆರ್ ಅಶೋಕ್ ಇರ್ಬೋದು, ಸಿ ಟಿ ರವಿ ಇರ್ಬೋದು, ಹೀಗೆ ಸಾಕಷ್ಟು ಜನ ಬಿಜೆಪಿಯ ಘಟಾನುಘಟಿ ನಾಯಕರು ಹೇಳ್ತಾ ಇದ್ರು. ಅದಕ್ಕೆ ಪುಷ್ಟಿ ಕೊಡುವಂತೆ ಈಗ ಮಹಾರಾಷ್ಟ್ರದ ಸಿಎಂ ಏಕನಾಥ ಶಿಂದೆ ಕೂಡ ಈಗ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಪತನ ಆಗುತ್ತೆ, ಬಿಜೆಪಿ ನಾಯಕರ ಹೇಳಿಕೆಗೆ ಈಗಾಗಲೇ ಏಕನಾಥ ಶಿಂದೆ ಪುಷ್ಟಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಸರ್ಕಾರ ಪತನ ಮಾಡಲಿಕ್ಕೆ ಸರ್ಕಸ್ ನಡೀತಾ ಇದೆ ಅನ್ನುವಂತಹ ಹೇಳಿಕೆಗಳನ್ನು ಒಂದು ವೇದಿಕೆ ಮೇಲೆ ಹೇಳಿದರು ಏಕನಾಥ ಶಿಂದೆ. ಕೈ ಸರ್ಕಾರದ ಪತನದ ಸುಳಿವನ್ನು ನೀಡಿದ್ರ ಹಾಗಾದರೆ ಮಹಾರಾಷ್ಟ್ರ ಸಿಎಂ ಅನ್ನುವಂತಹ ಸುದ್ದಿ ಈಗ ಹರಿದಾಡ್ತಾ ಇದೆ. ಇನ್ನು ಸತಾರದಲ್ಲಿ ಲೋಕಸಭಾ ಚುನಾವಣೆಯ ಪ್ರಚಾರದ ಸಭೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಬಿಜೆಪಿ ನಾಯಕರನ್ನೇ ಹೇಳ್ತಾ ಇದ್ದಾರೆ ಸರ್ಕಾರವನ್ನು ಉರುಳುತ್ತೆ ಸರ್ಕಾರ ಅಂತ. ಅದಕ್ಕೆ ಪುಷ್ಟಿ ಕೊಡುವಂತೆ ನೆರೆಯ ರಾಜ್ಯದ ಅಂದರೆ ಮಹಾರಾಷ್ಟ್ರದ ಸಿಎಂ ಏಕನಾಥ ಶಿಂದೆಯವರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಕರ್ನಾಟಕದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಹುಮತವನ್ನು ಕೊಟ್ಟು ಗೆಲ್ಲಿಸಿದ್ದಾರೆ ಜನ, 135 ಜನ ಶಾಸಕರಿದ್ದಾರೆ. ಅದು ಅಷ್ಟು ಸುಲಭನಾ ಅನ್ನುವಂತಹ ಒಂದಿಷ್ಟು ಆಲೋಚನೆಯನ್ನು ಬಿಜೆಪಿಯವರು ಕೂಡ ಮಾಡಬೇಕಾಗ್ತದೆ. ಯಾಕಂದರೆ ಸ್ವಲ್ಪ ಅಂತರದಲ್ಲಿ ಕಾಂಗ್ರೆಸ್ ಎಲ್ಲಾದರೂ ಗೆದ್ದಿದ್ರೆ ಒಂದಿಷ್ಟು ಜನ ಶಾಸಕರನ್ನ ಆಪರೇಷನ್ ಕಮಲ ಮಾಡಿ ಸೆಳಿಬಹುದು ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡು ಮಾತಾಡಿದ್ರು ಅಂತ ಹೇಳ್ಬೋದು. ಆದರೆ 135 ಜನ ಶಾಸಕರು ಗೆದ್ದಿದ್ದಾರೆ, ಇದು ಸಾಧ್ಯನಾ ಅಂತ ಸ್ವಲ್ಪ ಅವರ ಆಲೋಚನೆಯನ್ನು ಮಾಡಬೇಕಾಗ್ತದೆ ಬಿಜೆಪಿ ನಾಯಕರು. ತುಮಿ ಕೇಳದೆ ಕೋನ್ ಏಕನಾಥ್ ಶಿಂದೆ ಕರ್ನಾಟಕ ಮಧ್ಯೆ ಮೀ ಆತ ಗೆಲ್ಲೋತು ಸಭೆಯಲ್ಲ ತೆ ಬೋಲೆ ಆಮ್ಚಾ ಕಡೆ ಪನ್ ನಾತ್ ಆಪರೇಷನ್ ಕರಾಯ್ತು. ನಾತ್ ಆಪರೇಷನ್ ಮಂಜೆ ಕಾಯ್ ಬೋಲೆ ತುಮಿ ಕೇಳದೆ ಏಕನಾಥ್ ಶಿಂದೆ ಏಕನಾಥ್ ಮಂಜೆ ನಾತ್ ಆಪರೇಷನ್ ಕರ್ನಾಟಕ ಮಧ್ಯೆ ಪನ್ ಆಪಲ್ಯಾ ಸರ್ಕಸ್ ಕಾಯ್ತರಿ ಚಾಲು ಆಯ್ತು ಲೋಕಸಭೆಚ್ಯಾ ನಂತರ ತಿಕಡೆ ಹೋಯ್ಲ ತೆ ಮನಾಲೆ ತುಮಚಾ ಅನುಭವ ಆಮಾಲಾ ಕಾಮೀ ಯೇಲ್ ಠೀಕ್ ಆಯ್ ಬೋಲೆ ಯೇತೊ ಮೀ ತಿಕಡೆ ಹಾ ಕೋನ್ ಏಕನಾಥ್ ಶಿಂದೆ ಕರ್ನಾಟಕ ಮಧ್ಯೆ ಮೀ ಆತ ಗೆಲ್ಲೋತು ಸಭೆಯಲ್ಲ ತೆ ಬೋಲೆ ಆಮ್ಚಾ ಕಡೆ ಪನ್ ನಾತ್ ಆಪರೇಷನ್.